ಆಚೆ ಬೂಟ್ ಕ್ಯಾಂಪಲ್ಲಿ ಹಿಂದಗಡೆ ಕುತ್ಕೊಂಡು ಸೊ ಒಂದಷ್ಟು ಜನಗಳಿಗೆ ಸಾಧಕರಿಗೆ ಚಪ್ಪಾಳೆ ಹೊಡಿತಾ ಇದ್ದೋ ಇವತ್ತು ಚಪ್ಪಾಳೆ ಹೊಡ್ಕೊಳ್ಳಲು ಅವ್ರಿಗೆ ಬಂದಿದ್ವಿ. ಥ್ಯಾಂಕ್ ಯು ಸೋ ಮಚ್, ವಂಡರ್ಫುಲ್ ಫೀಲ್ ಆಗ್ತಾ ಇದೆ. ಸೊ ಒಂದು ಬಿಸ್ನೆಸ್ ಬರ್ತಿದ್ದೀನಿ. ಸೊ ಇವತ್ತು ಎಸ್ ಎಲ್ ಸಿ ಓದಿರೋ ಹುಡುಗ ಒಬ್ಬ ಕ್ಯಾಬ್ ಡ್ರೈವರ್ಗೆ ಇವತ್ತು ರೆಸ್ಪೆಕ್ಟ್ ಸಿಗ್ತಾ ಇದ್ದಂತ ಹೊರಗಡೆ ಎಲ್ಲೂ ಇಲ್ಲ. ಸೊ ಅದೆಲ್ಲ ಮೋದಿ ಕೆಲಸ ಇದೆ, ನೀವು ಮನ್ಸು ಮಾಡಿದ್ರೆ ನೀವು ತಗೋಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ನನ್ನೆಲ್ಲ ಅಪ್ಲೈನ್ಸ್ಗೆ. ಸೊ ಇವತ್ತು ಈ ಒಂದು ಅಚೀವ್ಮೆಂಟ್ ಮಾಡಿದ್ದೀನಿ ಅಂದ್ರೆ ಇದಕ್ಕೆ ಮೇಜರ್ ಕಾರಣ ಆಗಿರುವಂತ ಬೂಟ್ ಕ್ಯಾಂಪ್. ಸೊ ಇವತ್ತು ಅವತ್ತು ನನಗೆ ಬೂಟ್ ಕ್ಯಾಂಪ್ ಅಟೆಂಡ್ ಆಗಿದೆ. ಸೊ ಥ್ಯಾಂಕ್ಸ್ ಟು ಪ್ರತಾಪ್ ಸರ್. ಸೊ ಅವ್ರನ್ನ ಇನ್ಸ್ಪೈರ್ ಆಗಿ ನಾನು ತಗೊಂಡಿರುವಂತದ್ದು ಯಾವತ್ತು ನನ್ನ ಇನ್ಸ್ಪೈರ್ ಆಗಿ ತಗೊಂಡಿದೆ. ಸೊ ತ್ರೀ ಬೂಟ್ ಕ್ಯಾಂಪ್ಸ್ ನ ಅಟೆಂಡ್ ಮಾಡಿದೆ. ಸೊ ಫೋರ್ತ್ ಬೂಟ್ ಕ್ಯಾಂಪ್ ಅಲ್ಲಿ ಅವ್ರ ಜೊತೆ ಪ್ಲಾಟಿನಮ್ ಆಗಿ ನಿಂತಿದ್ದೀನಿ. ಸೊ ನಾವು ಏನ್ ಅನ್ಕೋತೀವಿ ಅದಾಗತ್ತೆ ಅನ್ನೋದನ್ನ ಪ್ರೂವ್ ಮಾಡ್ಬೇಕಾಗಿತ್ತು. ಸೊ ಮಾಡಿದೀನಿ. ಸೊ ಡೆಫಿನೆಟ್ಲಿ ಸೊ ಬೂಟ್ ಕ್ಯಾಂಪ್ ಅನ್ನೋದು ಅಂತ ಇಂಥ ಎಜುಕೇಶನ್ ಅಲ್ಲ, ನಾವೇನ್ ಡಿಸೈಡ್ ಮಾಡಿ ಹೋಗ್ತೀವಿ 100% ಆಗುತ್ತೆ. ಸೊ ಇವತ್ತು ಕೂಡ ಹಾಗೆ ಒಂದಷ್ಟು ಲೀಡರ್ಸ್ ಗೆ ನಂಗೆ ಟೀಮ್ನ ಮೆಂಟರ್ ಮಾಡೋಕ್ಕೂ ಸಿಕ್ಕಿತ್ತು. ಸೊ ಎಲ್ರಿಗೂ ಕೂಡ ಕಂಗ್ರಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರು ಕೂಡ ನಂತರನೇ ಅಚೀವರ್ ಆಗಿ ಬನ್ನಿ. ಸೊ ಎಲ್ರು ಏನು ಇಲ್ಲಿ ಇಷ್ಟು ಜನ ಬಂದಿದ್ದೀರಿ, ಎಲ್ರು ಕೂಡ ಕಾರ್ಯಾಚರ ಆಗಿ ಅಂತ ವಿಶ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಏನಾಗಿದೆ ಎಲ್ಲಕ್ಕೂ ಮೇಜರ್ ಕಾರಣ ಮಧು ಸರ್. ಇವತ್ತು ಕಾರ್ ಬುಕ್ ಮಾಡ್ಲಿಕ್ಕೆ ಹೋಗ್ತಿರೋಗಿರ್ಬೋದು, ಸಂಪಾದನೆ ಮಾಡ್ತಿರೋಗಿರ್ಬೋದು, ಇಲ್ಲಿ ನಿಂತ್ಕೊಂಡಿರ್ಬೋದು, ಮೇಜರ್ ಕಾರಣಕರ್ತರಾಗಿರುವಂತವ್ರು ಮಧು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. 100% ಯಾಕೆ ಬೂಟ್ ಕ್ಯಾಂಪ್ ಅನ್ನು ಬರ್ಬೇಕಂದ್ರೆ ಇದು ನನ್ನ 5ನೇ ಬೂಟ್ ಕ್ಯಾಂಪ್. ಪ್ರತಿಯೊಂದು ವಿಚಾರದಲ್ಲೂ ಪ್ರತಿಯೊಂದು ಸಕ್ಸಸ್ ಬೇಕಾದಂತ ಪ್ರತಿಯೊಂದು ವಿಚಾರ ಸಿಗುವಂತದ್ದು ಬೂಟ್ ಕ್ಯಾಂಪ್. ಇವತ್ತು ನಾವು ಏನೇ ಆಗಿರಲಿ, ಇವತ್ತೊಂದು ಟೀಮ್ ಒಂದು ಜವಾಬ್ದಾರಿ ಆಗಿರ್ಬೋದು, ಇಲ್ಲ ಟೀಮ್ ಹ್ಯಾಂಡಲ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಏನೇ ಮಾಡಿದ ಸಮೇತ ಅದು ಬೂಟ್ ಕ್ಯಾಂಪ್ ಅಂತ ಒಂದು ಅದ್ಭುತ ವ್ಯವಸ್ಥೆ ಬೂಟ್ ಕ್ಯಾಂಪ್ ಕಲ್ತಿರುವಂತಹದ್ದು. ಜೊತೆಲಿ ಈ ಬೂಟ್ ಕ್ಯಾಂಪ್ ನಮ್ಮ ಊರಲ್ಲಿ ಆಗಿರುವಂತಹ ತುಂಬಾ ಖುಷಿ ಆಯಿತು. ಯಾಕಂತಂದ್ರೆ ಒಂದು ಕೊಲ್ಲೂರು ಸುಪ್ರಸಿದ್ಧ ಪ್ಲೇಸ್ ಆಗಿರೋ ಕಾರಣ ಒಂದು ಕಾರ್ಣಿಕ ಕ್ಷೇತ್ರ. 100% ಇವತ್ತು ಇಲ್ಲಿ ಏನ್ ಡಿಸೈಡ್ ಮಾಡಿ ಹೋಗ್ತೀರಿ, ಇನ್ನು ಮುಂದೆ ನೆಕ್ಸ್ಟ್ ಬೋಟ್ ಕ್ಯಾಂಪ್ ಈ ಒಂದು ಪ್ಲೇಸ್ ಅಲ್ಲಿ ನಡೆದಿದೆ. ಸೊ ಎಲ್ಲರೂ ಅಚೀವ್ಮೆಂಟ್ ಆಗಿ ಈ ಒಂದು ಸ್ಟೇಜ್ ಅಲ್ಲಿ ನೀವಿರ್ತಾರಂತ ಎಲ್ಲರನ್ನೂ ಒಂದು ಈ ಒಂದು ವೇದಿಕೆ ವೆಲ್ಕಮ್ ಮಾಡ್ತಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಒಂದು ಅವಕಾಶ ಮೋದಿ ಕೇರ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ. ಸೊ ಇಲ್ಲಿ ನಿಲ್ತಾ ಇರಲಿಲ್ಲ, ಈ ಒಂದು ಕಾರ್ನ ಕೂಡ ಪಡ್ಕೊಳ್ತಾ ಇರಲಿಲ್ಲ. ಸೊ ಕಂಪನಿಯಲ್ಲಿ ಎಷ್ಟೇ ವರ್ಷ ವರ್ಕ್ ಮಾಡಿದ್ರು ಕೂಡ ಸೊ ಸಿಗ್ತಾ ಇರಲಿಲ್ಲ ಡೆಫಿನೆಟ್ಲಿ. ಸೊ ನಾನು ಮಾತ್ರ ಪಡ್ಕೊಳ್ಳೋದಲ್ಲ, ಉದ್ದೇಶ ಇರುವಂತದ್ದು ಬಂದಿರುವಂತ ಪ್ರತಿಯೊಬ್ಬ ವ್ಯಕ್ತಿಗಳು ಸಹ ನಮ್ಮ ಟೀಮಲ್ಲಿ ಯಾರು ಬಂದಿದ್ದಾರೆ ಸೊ ಅವರೆಲ್ಲರೂ ಕೂಡ ಪಡ್ಕೊಳ್ಬೇಕು. ಇವತ್ತೊಂದಿಷ್ಟದ ನಮ್ಮ ಟೀಮ್ ಅವರೇ ಸೊ ಕಾರಣ ತಗೊಳ್ತಾ ಇದ್ದಾರೆ. ಸೊ ತುಂಬಾನೇ ಖುಷಿ ಆಗುತ್ತೆ ಸೊ ಈ ಒಂದು ಮೋದಿ ಕೇರ್ ಅವಕಾಶದಲ್ಲಿ ಇರೋದಕ್ಕೆ. ಬೂಟ್ ಕ್ಯಾಂಪ್ ಬಗ್ಗೆ ಹೇಳಲಿಕ್ಕೆ ಒಂದೆರಡು ಪದಗಳಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಇವತ್ತೇನೆಲ್ಲ ಅಚೀವ್ಮೆಂಟ್ ಆಗ್ತಾ ಇದೆ, ಏನೆಲ್ಲ ಒಂದಿಷ್ಟು ಸಕ್ಸಸ್ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ, ಅದೆಲ್ಲದೂ ಕೂಡ ಮೇಜರ್ ಕಾರಣ. ಸೊ ಯಾವಾಗ ನಾವು ಬೂಟ್ ಕ್ಯಾಂಪ್ ಬಂದ್ವಿ ಸೊ ಅದೇ ಮೇಜರ್ ಕಾರಣ. ಸೊ ಮಂತ್ ಬೈ ಮಂತ್ ಅಚೀವ್ಮೆಂಟ್ ಅನ್ನುವಂಥದ್ದು ಬರ್ತಾ ಹೋಯಿತು, ಟೀಮಲ್ಲೂ ಕೂಡ ಅಚೀವ್ಮೆಂಟ್ ಬಂತು. ಎಸ್ಪೆಷಲಿ ಈ ಒಂದು ಬೂಟ್ ಕ್ಯಾಂಪ್ ಅಲ್ಲಿ ತುಂಬಾನೇ ಖುಷಿ ವಿಚಾರ. ಸೊ ಸಾಕಷ್ಟು ಜನರು ಬೇರೆ ಬೇರೆ ಭಾಗದಿಂದ ಬಂದಿದ್ದೀರಿ. ಸೊ ಒಂದಿಷ್ಟು ಲರ್ನಿಂಗ್ಸ್ ನಿಮ್ಮಿಂದನೂ ಕೂಡ ಸಿಕ್ಕಿದೆ, ಯಾಕಂದ್ರೆ ಪ್ರತಿಯೊಬ್ಬರಿಂದನೂ ಕೂಡ ಪಡ್ಕೊಳ್ಳುವಂಥದ್ದು 100% ಇದ್ದೇ ಇರುತ್ತೆ. ಅದ್ರ ಜೊತೆಯಲ್ಲಿ ಸೊ ಇವತ್ತೇನೀಗ ಮುಗಿತಾ ಇದೆ, ತುಂಬಾ ಬೇಜಾರಾಗುತ್ತೆ ಬರುವಾಗ. ಸೊ ಯಾವುದೋ ಒಂದು ಮೆಂಟಾಲಿಟಿಯಲ್ಲಿ ನಾವು ಬರ್ತೀವಿ, ಬಟ್ ಬಂದ ಮೇಲೆ ಸೊ ಇವಾಗ ಹೋಗ್ಲಿಕ್ಕೆ ತುಂಬಾ ಬೇಸರ ಆಗುತ್ತೆ ಡೆಫಿನೆಟ್ಲಿ. ಬಟ್ 100% ಎಜುಕೇಶನ್ಗೆ ನಾವು ಪ್ರಿಯಾರಿಟಿ ಕೊಟ್ರೆ ಸೊ ಪ್ರಪಂಚದಲ್ಲಿ ಯಾವ್ದು ಏನ್ ಬೇಕಾದ್ರೂ ಮಾಡಬಹುದು, ಆಗಲ್ಲ ಅನ್ನೋದು ಯಾವುದೂ ಇಲ್ಲ. ಸೊ 100% ನೀವು ಕೂಡ ಸೊ ವೆರಿ ಶಾರ್ಟ್ಲಿ ನಿಮ್ಮ ಕನಸನ್ನ ಕಾರನ್ನ ಪಡ್ಕೊಳ್ಳಿ. ಸೊ ನೀವು ಕೂಡ ಅಚೀವ್ಮೆಂಟ್ ಮಾಡಿ ಅಂತ ಹೇಳ್ತಾ ಒಂದ್ ಸೆಕೆಂಡ್ ಈ ಒಂದು ಅವಕಾಶ ಇವತ್ತೇ ನಾನು ಇಲ್ಲಿ ನಿಂತಿದ್ದೀನಿ ಅಂತ ಹೇಳಿದ್ರೆ ಅವಕಾಶ ಕೊಟ್ಟಿರ್ತಕ್ಕಂಥವ್ರು ಬಹಳ ಇಂಪಾರ್ಟೆಂಟ್. ಸೊ ಥ್ಯಾಂಕ್ ಯು ಸೋ ಮಚ್ ಭರತ್ ಸರ್ ಅಂಡ್ ಶತ್ರುಘ್ನ ಸರ್, ಹಾಗೆ ಸೊ ಪ್ರತಿ ಹಂತದಲ್ಲೂ ಬೆಳೆಸಿರ್ತಕ್ಕಂತಹ ಸೊ ಜಿ ಬಿ ಡಿ ಮಧುಸೂದನ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್, ಹಾಗೆ ಸಾಕಷ್ಟು ಜನರಿಂದ ಕಲ್ತಿದ್ದೀನಿ, ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ. ಕೂಡ ಯಾವ್ದೋ ಬಸ್ ಹತ್ಕೊಂಡು ಅಲ್ಲೋಗಿ ಏನೇನೋ ಮಾಡಿ ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡ್ತಾ ಇದೀವಿ, ಅದು ತುಂಬಾ ಖುಷಿ ಏನಂದ್ರೆ ಇವತ್ತು ನಮ್ಮ ಲಕ್ಸುರಿಯಸ್ ಕಾರ್ ಅಲ್ಲಿ ಮತ್ತೆ ಅದು ಊರಿಗೆ ಹೋಗಿ ಫೀಲ್ಡ್ ವರ್ಕ್ ಮಾಡ್ತಾ ಇರೋದಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ. ಹಾಗೆ ಇನ್ನೊಂದು ಖುಷಿ ವಿಚಾರ ಅಂದ್ರೆ ಮೋದಿ ಕೇರ್ ಅಲ್ಲಿ ನಾವು ಕಾರ್ ತಗೊಂಡ್ರೆ ಮರೆಯಕ್ಕಂತ ಡೆಫಿನೆಟ್ ಆಗಿ ಆಲ್ರೆಡಿ ನಮ್ಮ ಟೀಮ್ ಅಲ್ಲಿ ಕೂಡ ಕಾರ್ ಅಚೀವರ್ಸ್ ನ ಕ್ರಿಯೇಟ್ ಮಾಡ್ಬೇಕಂತ ಅಂದುಕೊಂಡಿದ್ದನ್ನ ಅದು ಸಾಧಿಸ್ಲಿಕ್ಕೆ ಇನ್ನು ಕೆಲವೇ ತಿಂಗಳಲ್ಲಿ ಅದು ಕೂಡ ಆಗುತ್ತೆ. ನಮ್ ಜೊತೆ ಬಂದವರು ಕೂಡ ಕಾರ್ ತಗೊಂತಾರೆ. ಹಾಗೆ ಇವತ್ತು ಬೂಟ್ ಕ್ಯಾಂಪ್ ಅಲ್ಲಿ ಎಷ್ಟು ಜನ ಇದ್ವಿ ನಾವು, ಅವತ್ತೊಂದಿನ ಬೂಟ್ ಕ್ಯಾಂಪ್ ಅಲ್ಲಿ ಕೂತಿರೋದಕ್ಕೆ ಇವತ್ತು ನಾವು ಕಾರ್ ಅಲ್ಲಿ ಓಡಾಡ್ತಾ ಇರುವಂತದ್ದು ಅದ ಫೀಲ್ ಮಾಡಿದ್ವಿ ಅವತ್ತು ಫೀಲ್ ಮಾಡಿದ್ಕೆ ಇವತ್ತು ಓಡಾಡ್ತಾ ಇದೀವಿ. ಲೈಕ್ ದಟ್ ಇವತ್ತು ನಾವೇ 220 ಜನ ಇದೀವಿ ಇಲ್ಲಿದ್ದವರು ಪಾರ್ಟಿಸಿಪೇಟ್, ಎಲ್ರಿಗೂ ಕೂಡ ಈಕ್ವಲ್ ಅಂಡ್ ಓಪನ್ ಅಪರ್ಚುನಿಟಿ. ನಿಮ್ಗೂ ಕೂಡ ಕಾರ್ ಬೇಕಾ? ಎಸ್, ಕೇಳಬೇಕಾ? ನಿಮ್ಮ ಅಪ್ಲೈನ್ಸ್ ಏನ್ ಹೇಳ್ತಾರೆ ಅದನ್ನ ಫಾಲೋ ಮಾಡಿ ಅಂತ ಹೇಳ್ತಾ. ಇದಕ್ಕೆಲ್ಲ ಮೇಜರ್ ಕಾರಣ ಆಗಿರುವಂತದ್ದು ಇಲ್ಲಿ ಎಜುಕೇಶನ್ ಕಮಿಟ್ಮೆಂಟ್ ಅದನ್ನ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇದೀನಿ. ಥ್ಯಾಂಕ್ ಯು ಮಧುಸೂದನ್ ಸರ್ ಅವ್ರ ಅವಕಾಶ ಕೊಟ್ಟು ಇಲ್ಲಿ ಬೆಳೆಸ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಎಲ್ಲ ಕೋರ್ ಲೀಡರ್ಸ್ ಕೂಡ ಥ್ಯಾಂಕ್ ಯು. ಖುಷಿ ಇದೆ ಯಾಕಂತಂದ್ರೆ
ಜೊತೆ ಜೊತೆಗೆ ಕಾರ್ ತಗೊಳ್ತಾ ಇದ್ವಿ, ಜೊತೆಗೆ ಇವತ್ತು ಟೀಮ್ ಅಲ್ಲಿ ಕಾರ್ನ ನಂಗೆ ಎಸ್ಪೆಷಲಿ ನನ್ನ ಫ್ರೆಂಡು, ಸೊ ಇಬ್ರು ಕೂಡ ನ್ಯಾಷನಲ್ ಲೆವೆಲ್ ಒಟ್ಟಿಗೆ ನೆಟ್ವರ್ಕ್ ಪ್ಲೇಯರ್ ಆಗಿದ್ವಿ. ಬಟ್ ಇವತ್ತು ಕಾರ್ ಅವರ ಹಿಡ್ಕೊಂಡಿದ್ದೆ ನೋಡಿ ತುಂಬಾ ಖುಷಿ ಆಯ್ತು. ಅದೇ ರೀತಿ ನನ್ನ ಟೀಮ್ ಅಲ್ಲಿ ತುಂಬಾ ಜನ ಮಂಜುನಾಥ್ ಸರ್, ಸುದೀಪ್ ಸರ್, ಸೊ ಅದೇ ರೀತಿ ನಾಗಪ್ಪ ಸಿದ್ದಪ್ಪ ಸರ್, ಈ ತರ ವ್ಯಕ್ತಿಗಳು ಏನೇ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇದ್ದರೂ ಕೂಡ ಕಾರ್ ಬುಕ್ ಮಾಡ್ತಾ ಇದ್ದಾರೆ, ಅವ್ರ ಲೈಫಲ್ಲಿ ಸಕ್ಸಸ್ ಆಗ್ತಿದ್ರು ಅಂದ್ರೆ ತುಂಬಾ ಖುಷಿ ಆಗುತ್ತೆ. ನಾವ್ ಎಷ್ಟು ದೊಡ್ಡ ಸಾಧನೆ ಅಥವಾ ನಾವ್ ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿತೀವಿ ಅಂತಲ್ಲ, ಜೊತೆ ಬಂದಂತ ವ್ಯಕ್ತಿಗಳು ಅವರ ಲೈಫ್ ಅನ್ನ ಯಾವ ತರ ಕಟ್ಕೊಡ್ತಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುವಂತದ್ದು. ಸೊ ಇವತ್ತು ತುಂಬಾ ಖುಷಿ ಏನಕ್ಕಂತಂದ್ರೆ ಮೋದಿಕೆ ಬೂಟ್ ಕ್ಯಾಂಪ್ ವ್ಯವಸ್ಥೆ ನನ್ನ ಒಂದು ಮಧು ಸರ್ ಚೆನ್ನಾಗಿ ಹೇಳಿದ್ರು, ನಾನು ಮೋದಿಕೆಯನ್ನ ಸೀರಿಯಸ್ ಮಾಡ್ಲೇಬೇಕಂತ ಡಿಸೈಡ್ ಮಾಡಿದ್ದು. ಸೊ ಅದೇ ದಿನ ಅವ್ರಿಗೆ ನಾನು ಕಾಲ್ ಕೂಡ ಮಾಡಿದ್ದೆ, ಸೊ ಮೋದಿಕೆಯರ ನಾನು ರಿಟರ್ನ್ ಕಂಬ್ಯಾಕ್ ಆಗ್ಬೇಕಂತ, ಯಾಕಂದ್ರೆ ಫ್ಯಾಮಿಲಿ ಸಪೋರ್ಟ್ ಇರಲಿಲ್ಲ. ಬಟ್ ಅವಾಗ ಮಧು ಸರ್ ಹತ್ರ ಮಾತಾಡುವಾಗ ಮಧು ಸರ್ ಹೇಳ್ತಾ ಇದ್ರು, ನೋಡು ಫ್ಯಾಮಿಲಿ ಎದುರುಕೊಂಡಿದ್ದು ಮಾಡೋಕ್ಕಾಗೋದಿಲ್ಲ, ನಿನ್ನ ಡಿಸಿಷನ್ ಸ್ಟ್ರಾಂಗ್ ಅಂತ ಹೇಳಿದ್ರು. ನಂಗೆ ನಾನು ಅಂತ ಹೇಳಿದೆ ಮೋದಿಕೆಯನ್ನ ನಾನು ಮಾಡಲೇಬೇಕು ಸರ್, ನಂಗೆ ಬೇರೆ ಅಪಾರ್ಚುನಿಟಿ ಏನೂ ಬೇಕಾಗಿಲ್ಲ, ಮಾಡಿದ್ರೆ ಮೋದಿಕೇರ್ ಅಂತ ಅವ್ರ ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡಿದ್ವಿ ಫ್ರೆಂಡ್ಸ್. ಸೊ ಇವತ್ತು ತುಂಬಾ ಖುಷಿ ಇದೆ, ನನ್ನ ಜೊತೆ ಬಂದಂತ ವ್ಯಕ್ತಿಗಳು ಕಾರ್ ಬುಕ್ ಮಾಡ್ತಾ ಇರೋದು ತುಂಬಾ ಖುಷಿ ಆಗ್ತಿದೆ. ಜೊತೆಗೆ ಬೂಟ್ ಕ್ಯಾಂಪ್ ತುಂಬಾ ಜನ ಒಂದಿಷ್ಟು ಜನ ಹೊಸದಾಗಿ ಬಂದಿರಿ, ಸೊ ಇವತ್ತಿಂದ ಸ್ಟ್ರಾಂಗ್ ಮೈಂಡ್ ಸೆಟ್ ಮಾಡ್ಕೊಳ್ಳಿ. 100% ಹೇಳ್ತೇನೆ, ಈ ಒಂದು ಮೋದಿಕೇರ್ ಸಿಸ್ಟಮ್ ಅಲ್ಲಿ ನೀವು ಏನು ಒಂದು ಡ್ರೀಮ್ ಅನ್ನ ನೋಡ್ತೀರಿ ಅದೆಲ್ಲದೂ ಕೂಡ ಅಚೀವ್ ಮಾಡ್ಲಿಕ್ಕೆ ವರ್ಲ್ಡ್ ಅಲ್ಲಿ ಬೆಸ್ಟ್ ಪ್ಲಾಟ್ಫಾರ್ಮ್ ಇದ್ರೆ ಅದು ಮೋದಿಕೇರ್ ಅಂತ ಅರ್ಥ. ಸೊ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮಧು ಸರ್. ಆಲ್ರೆಡಿ ಬೂಟ್ ಕ್ಯಾಂಪ್ ಅನ್ನೋದು ನಾವು ಯಾವ್ದೋ ಒಂದು ಬಸ್ ಅಲ್ಲಿ ರಾಜೇಂದ್ರ ಸರ್ ಹೇಳಿದ್ರು ಅದೆಲ್ಲ ನೆನಪಾಗ್ತಿತ್ತು. ಇವಾಗ ಕಾರ್ ಅಲ್ಲಿ ಬರ್ತಾ ಇದ್ವಿ, ಲಕ್ಸುರಿಯಸ್ ಕಾರ್ ಅಲ್ಲಿ ಮ್ಯೂಸಿಕ್ ಹಾಕೊಂಡು. ಎಷ್ಟೋ ಜನ ನೆಗೆಟಿವ್ ಹೇಳುವಾಗ ಅವರ ಎದುರುಗಡೆ ಹಾರ್ನ್ ಹಾಕಿದಾಗ ಅದ್ರ ಫೀಲೇ ಬೇರೆ, ಇದು ಮಜಾ ಕೊಡುವಂತದ್ದು. ಅದಾದ್ಮೇಲೆ ಮೋದಿ ಕೇರ್ ಬೂಟ್ ಕ್ಯಾಂಪ್, ಈ ಬೂಟ್ ಕ್ಯಾಂಪ್ ನ ಎಕ್ಸ್ಪೀರಿಯನ್ಸ್ ತುಂಬಾ ಖುಷಿ ಕೊಡುತ್ತೆ. ಒಂದು 2 ವರ್ಷ ಹಿಂದೆ ಯಾವ್ದೋ ಕಂಪ್ನಿಯಲ್ಲಿ ಜಾಬ್ ಮಾಡುವಾಗ 25-30 ಸಾವಿರ ಸ್ಯಾಲ್ರಿ ತಗೊಳ್ಳೋಕೆ ನಾವು ಯೋಚನೆ ಮಾಡ್ತಾ ಇದ್ವಿ. ಇವತ್ತು ನಮ್ಮ ಟೀಮಲ್ಲಿ 30,000 ಸ್ಯಾಲರಿ, 30,000 ದುಡಿಯೋರು 5 ಜನ ಮೇಲ್ಗಡೆ ಬಂದು ಅನೌನ್ಸ್ ಮಾಡೋದು ತುಂಬಾ ಖುಷಿ ಕೊಡುತ್ತೆ. ಅದಾದ್ಮೇಲೆ ಕಾರು, ಒಬ್ಬರು ಕಾರು ಆಲ್ರೆಡಿ ಲಾಂಚ್ ಆಗೋಕೆ ರೆಡಿ ಇದೆ, ಇನ್ನು 5 ಜನ ಕಾರು ಬುಕ್ ಮಾಡ್ತಾ ಇದ್ದಾರೆ ಇವತ್ತಿನಿಂದ. ಇದು ತುಂಬಾ ಖುಷಿ ಕೊಡುತ್ತೆ. ನಾವು ತಗೊಳ್ಳೋದು ನಮ್ಮ ಜೊತೆ ಬಂದವ್ರನ್ನ ಅವರು ತಗೊಳ್ಳೋದು ಅದನ್ನ ನೋಡಿದವಾಗ ಕೆಳಗಡೆ ಕೂತ್ಕೊಂಡವಾಗ ತುಂಬಾ ಖುಷಿ ಅನ್ಸುತ್ತೆ. ನಾನು ಹೇಳೋದು ಒಂದೇ, ಡಿಸೈಡ್ ಮಾಡಿದ್ರೆ ಯಾರು ಬೇಕಾದ್ರೂ ಮೋದಿ ಕೇರಲ್ಲಿ ಅಚೀವ್ ಆಗ್ತಾರೆ. ಒಂದು ನಮ್ಮ ಸ್ಟ್ರಾಂಗ್ ಡಿಸೈಡ್ ಇರಬೇಕು. ಡಿಸೈಡ್ ಮಾಡಿಕೊಂಡು ನಾವು ಇಲ್ಲಿ ಏನು ಎಜುಕೇಶನ್ ಸಿಗುತ್ತೆ, ಬೂಟ್ ಕ್ಯಾಂಪ್ ಇರ್ಬೋದು, ಬೇರೆ ಬೇರೆ ಏನು ಎಜುಕೇಶನ್ ಸಿಗುತ್ತೆ, ನಮ್ಗೆ ಎಷ್ಟೇ ನೆಗೆಟಿವ್ ಬರಲಿ ಆ ನೆಗೆಟಿವ್ನ ಫೇಸ್ ಮಾಡೋಕೆ ನಮ್ಗೆ ಎಜುಕೇಶನ್ ಅನ್ನೋದು ಬೇಕೇ ಬೇಕು. ಆ ಎಜುಕೇಶನ್ ತಗೊಂಡ್ರೆ ನಂತರ ಎಲ್ಲರೂ ಕಾರ್ಯಚರಾಗ್ತೀವಿ. ಒಂದಂತೂ ಇವತ್ತು ನಾವಿಲ್ಲಿ ಪಡ್ಕೊಂಡಿದ್ದೀವಿ ಅಂದ್ರೆ ಮೇನ್ ಆಗಿ ಸುಸ್ಮಿತಾ ಮಧುಸೂದನ್ ಸರ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ, ಯಾಕಂದ್ರೆ ಅವರ ಜೊತೆಗೆ ನಾವು ನಿಂತ್ಕೊಂಡಿದ್ದು, ಅವ್ರು ನಮ್ಮನ್ನು ಉಳಿಸ್ಕೊಂಡಿದ್ದಕ್ಕೆ ನಾವು ಇವತ್ತು ಕಾರ್ ಅಚೀವ್ ಆಗಿದ್ವಿ. ಇವತ್ತು ನಮ್ಮ ಜೊತೆಗೆ ಸಾಕಷ್ಟು ಜನ ಕಾರ್ ಅಚೀವ್ ಆಗ್ತಾ ಇದ್ದಾರೆ, ತುಂಬಾ ಥ್ಯಾಂಕ್ ಯು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಥ್ಯಾಂಕ್ ಯು ಎಲ್ಲರಿಗೂ. ಅಟ್ಯಾಕಿಂಗ್ ಬ್ಯಾಗ್ನಲ್ಲಿ ಹಿಂದೆ ಇಟ್ಟು ಅಂದ್ರೆ ಹೆದರ್ಕೊಂಡಲ್ಲ ಬೇಟೆ ಶುರು.